ಒಂದು, ಮೊದಲು ನಾವು ಜೀವನದಲ್ಲಿ ಮುಂದೆ ಬರಬೇಕಾದರೆ ನಾವು ಏನಾದರೂ ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಳ್ಳಬೇಕು. ಎರಡು, ಸರಳವಾಗಿ ಬದುಕುವುದನ್ನು ಕಲಿಯಿರಿ. ಮೂರು, ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಸೋಲುತ್ತೇವೆ ಎಂದು ಭಯಪಡದೆ ಮುಂದೆ ಹೋಗಬೇಕು. ನಾಲ್ಕು, ನಮ್ಮ ಜೀವನದಲ್ಲಿ ನಾವು ಗುರಿ ತಲುಪಲು ಮೊದಲು ಎಲ್ಲರಿಗೂ ಇಲ್ಲ ಅನ್ನುವುದನ್ನು ಕಲಿಯಬೇಕು. ಐದು, ಮುಂದೆ ಏನಾಗಬಹುದು ಎಂದು ತುಂಬ ಕುತೂಹಲದಿಂದ ಇರಬೇಕು. ಆರು, ಹಿಂದೆ ಆಗಿದ್ದನ್ನೇ ಯೋಚಿಸುತ್ತಾ ಇರುವ ಬದಲು ಎಲ್ಲ ಬಿಟ್ಟು ಮುಂದೆ ಹೋಗುವುದನ್ನು ಕಲಿಯಿರಿ. ಏಳು, ಜೀವನ ಮುಂದೆ ಹೋದ ಹಾಗೆ ಹೊಸ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು. ಎಂಟು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಇರಬಾರದು. ಒಂಬತ್ತು, ಯಾವಾಗಲೂ ಈ ಕ್ಷಣದ ಬಗ್ಗೆ ಯೋಚಿಸಬೇಕೇ ಹೊರತು ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೋ ಅಂತ ಯೋಚಿಸುತ್ತಾ ಕೂರಬಾರದು. ಹತ್ತು, ಇತರರ ಮುಂದೆ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದನ್ನು ನಿಲ್ಲಿಸಬೇಕು. ಹನ್ನೊಂದು, ಚೆನ್ನಾಗಿ ಯೋಚನೆ ಮಾಡಿ ಸ್ವಂತ ವ್ಯವಹಾರವನ್ನು ಮಾಡಿ. ಹನ್ನೆರಡು, ನನ್ನ ಬಳಿ ಏನೂ ಇಲ್ಲ ಅಂದು ಕೊರಗುತ್ತಾ ಕೂರುವ ಬದಲು ಇರುವುದರಲ್ಲೇ ಖುಷಿ ಪಡಬೇಕು. ಹದಿಮೂರು, ಇತರರನ್ನು ಕ್ಷಮಿಸುವ ಗುಣ ಇರಬೇಕು, ಆಗ ಜೀವನದಲ್ಲಿ ದ್ವೇಷಕ್ಕೆ ಜಾಗ ಇರುವುದಿಲ್ಲ. ಹದಿನಾಲ್ಕು, ಏನೇ ಬಂದರೂ ಎದುರಿಸುತ್ತೇನೆ ಎಂದು ಮುನ್ನುಗ್ಗಿ. ಹದಿನೈದು, ಹೆಚ್ಚಾಗಿ ಪ್ರಕೃತಿಯ ಮಧ್ಯ ಜೀವಿಸಿ, ಆಗ ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ಬರುವುದಿಲ್ಲ. ಹದಿನಾರು, ನಾವು ಮಾಡಿದ ತಪ್ಪಿಗೆ ಇನ್ನೊಬ್ಬರನ್ನು ಹೊಣೆ ಮಾಡಬಾರದು. ಧನ್ಯವಾದಗಳು.